हेलो फ्रेंड्स, ನಿಮ್ಮೆಲ್ಲರಿಗೂ ನನ್ನ ಈ ಚಾನೆಲ್ ಈಜಿ ಲೈಫ್ ವಿತ್ ನಮಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾನೊಂದು ವಿಶೇಷವಾದ ಸ್ಟೋರ್ಸಿಗೆ ಕರ್ಕೊಂಡು ಹೋಗ್ತೀನಿ. ಇದು ಮಂಗಳೂರು ಸ್ಟೋರ್ಸ್. ನೀವೇನಾದರೂ ಈ ಸ್ಟೋರ್ನ ಹುಡುಕ್ತಾ ಇದ್ರೆ, ಇದು ಈಗ ಬೆಂಗಳೂರು ಬಸವೇಶ್ವರ ನಗರದಲ್ಲಿ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ನೀವಿಲ್ಲಿಗೆ ಬಂದು ನಿಮಗೆ ಬೇಕಾಗಿರೋ ಐಟಮ್ಸ್ನ ತೊಗೋಬೋದು. ಅಕಸ್ಮಾತ್ ನೀವೇನಾದರೂ ಪತ್ರೊಡೆ, ನೀರು ದೋಸೆ, ಹೊಟ್ಟೆ ಕಡುಬು ಇದೆಲ್ಲ ಮಿಸ್ ಮಾಡ್ತಿದ್ರೆ ಯೋಚನೆ ಮಾಡಬೇಡಿ. ಇನ್ಮೇಲೆ ಈ ಸ್ಟೋರ್ಸಿಗೆ ಬಂದು ನೀವು ಇದನ್ನೆಲ್ಲ ತೊಗೋಬೋದು. ಸೊ ಬನ್ನಿ, ಹಾಗಾದರೆ ಈ ಸ್ಟೋರ್ಸ್ ಒಳಗೆ ಹೋಗಿ ಇಲ್ಲಿ ಇನ್ನೇನು ಐಟಮ್ಸ್, ಎಕ್ಸ್ಟ್ರಾ ಐಟಮ್ಸ್ ಸಿಗುತ್ತೆ ಅಂತ ನೋಡಿ ತಿಳ್ಕೊಳ್ಳೋಣ, ಹಾಗೂ ನಮಗೇನು ಬೇಕೋ ಅದನ್ನು ಶಾಪ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಕಣ್ಣಿಗೆ ಕಾಣೋ ಹಾಗೇ ಎಲ್ಲ ರೀತಿಯ ತರಕಾರಿ ಸಿಗ್ತಾ ಇದೆ, ಎಲ್ಲ ಥರ ಫ್ರೂಟ್ಸ್ ಕೂಡ ಇದೆ. ಅದ್ರ ಜೊತೆಗೆ ಬ್ರೆಡ್ ಐಟಮ್ಸ್ ನೋಡ್ತಾ ಇಲ್ಲ ನೀವಿಲ್ಲಿ. ವಾವ್, ಇದೊಂದು ನಮ್ಮ ಫೇವ್ರೆಟ್ ಸೆಕ್ಷನ್ನು. ಇಲ್ಲಿ ಹೋಮ್ ಮೇಡ್ ಪಿಕಲ್ಸ್, ಉಪ್ಪಿನಕಾಯಿ, ಆಮೇಲೆ ಹಪ್ಪಳಗಳು ಇದೆ ಇಲ್ಲಿ. ನೋಡ್ತಾ ಇದ್ದೀರಾ ಅನಿಸುತ್ತೆ, ಆ ಹೋಮ್ ಮೇಡ್ ಹಪ್ಪಳ ಇದೆ ಇಲ್ಲಿ, ಸಂಡಿಗೆ ಇದೆ. ಜೊತೆಗೆ ಕೆಲವೊಂದು ಆರ್ಗ್ಯಾನಿಕ್ ಐಟಮ್ಸ್, ಮನೆಗೆ ಅಡುಗೆದಕ್ಕೆ ಬಳಸೋದು ಅಂತ ಆರ್ಗ್ಯಾನಿಕ್ ಐಟಮ್ಸ್ ಕೂಡ ಮಾರ್ತಾ ಇದ್ದಾರೆ. ಇಲ್ಲಿ ನೋಡಿ ವೆರೈಟಿ ವೆರೈಟೀಸ್ ಪಿಕಲ್ಸ್ ಇದೆ, ಉಪ್ಪಿನಕಾಯಿ ಇದೆ, ತೊಕ್ಕಿದೆ. ಇಲ್ಲಿ ನೋಡಿ ಉಪ್ಪು ನೀರಿನಲ್ಲಿ ನೆಲೆಸಿಟ್ಟಿರ್ತಾರಲ್ಲ ಕೆಲವೊಂದು ಹಣ್ಣುಗಳು ಹಾಗೂ ತರಕಾರಿ, ಅದು ಕೂಡ ಸಿಗುತ್ತೆ. ಅಬ್ಬಬ್ಬ, ಇಲ್ಲಂತೂ ಸಖತ್ತಾಗಿರೋ ಸಂಡಿಗೆ ಐಟಮ್ಸ್ ಇದೆ. ನಾನಂತೂ ಸಂಡಿಗೆ ತುಂಬ ಇಷ್ಟಪಟ್ಟು ತಿಂತೀನಿ, ಗ್ಯಾರಂಟಿ ಶಾಪ್ ಮಾಡ್ತಾ ಇದ್ದೀನಿ ಅದನ್ನು. ಹಾಂ, ಅಲ್ಲಿ ನೋಡಿ ಕೋರಿ ರೋಟಿ, ನಮ್ಮೆಲ್ಲರಿಗೂ ಫೇವ್ರೆಟ್. ಇಲ್ಲಿ ನೋಡಿ ಹೋಮ್ ಮೇಡ್ ಸ್ನ್ಯಾಕ್ಸ್ ಇದೆ, ಚಕ್ಲಿ, ಕೋಡ್ಬಳೆ, ಬಾಳೆಕಾಯಿ ಚಿಪ್ಸು, ಹಳಸಿನಕಾಯಿ ಚಿಪ್ಸ್ ಇದೆ, ಜೋಳದುರಿ ಮಿಕ್ಸ್ಚರ್ ಇದೆ. ಸಕ್ಕತ್ ಇಂಟ್ರೆಸ್ಟಿಂಗ್ ಆಗಿದೆ ಈ ಶಾಪು. ಇಲ್ಲಂತೂ ವೆರೈಟಿ ವೆರೈಟೀಸ್, ನಾವೇನಾದರೂ ಹೋಮ್ ಮೇಡ್ ಫುಡ್ ಎಲ್ಲ ಮಿಸ್ ಮಾಡ್ತಿದ್ರೆ ಇಲ್ಲಿ ಬಂದರೆ ಸಿಗುತ್ತೆ. ಬನ್ನಿ, ಈ ನಮ್ಮ ಓನರ್ನ ಮಾತಾಡಿಸಿ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಓಕೆ, ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ? ವರ್ಷ ಆಯ್ತು. ಓಕೆ, ಏನು ಸ್ಪೆಷಲ್ ಈ ಅಂಗಡಿ ಇದು, ಏನೇನು ಸಿಗುತ್ತೆ? ಮಂಗಳೂರು ಸ್ಟೋರ್. ಓಕೆ, ಮೂರು ಕಡೆ ದಿನಸಿ, ಮೂರು ಕಡೆ ತಿಂಡಿಗಳು. ಓಕೆ, ಉಪ್ಪಿನಕಾಯಿ, ಸಂಡಿಗೆ, ಹಪ್ಪಳ ಮಾತ್ರ ಮಂಗಳೂರು ನೀಡ್ಸ್ ಏನಿದೆ ಎಲ್ಲ ಸಿಗುತ್ತೆ. ಮತ್ತೆ ಪ್ರಾವಿಷನ್ ಇದೆ, ಪ್ರಾವಿಷನ್ ಸ್ಟೋರು, ಬೇರೆನೂ ಸಿಗುತ್ತೆ, ಎಲ್ಲ ರೇಷನ್ ಐಟಮ್ ಎಲ್ಲ ಸಿಗುತ್ತೆ. ಇದು ತಿಂಡಿಗಳಲ್ಲಿ ಏನು ಸಿಗುತ್ತೆ ಮಂಗಳೂರು ತಿಂಡಿ? ಮಂಗಳೂರು ತಿಂಡಿಗಳಲ್ಲಿ ನೀರು ದೋಸೆ ಇರುತ್ತೆ, ಒಚ್ಚಾಗಿ ಇರುತ್ತೆ, ಇಡ್ಲಿ ಇರುತ್ತೆ, ಮತ್ತೆ ಬಂದು ಇದು ಹೊಟ್ಟೆ ಕಡುಬು ಹೇಳ್ತಾರೆ ಅದು ಇರುತ್ತೆ, ಮತ್ತೆ ಇದು ಕಡಲೆಬೇಳೆ ವಡೆ ಇರುತ್ತೆ. ಓಕೆ, ಅದೆಲ್ಲ ಮಂಗಳೂರು ಕಡೆ ಒಂದು ಸ್ವಲ್ಪ ಫೇಮಸ್. ಮತ್ತೆ ಕೋರಿ ರೊಟ್ಟಿ ಡೈಲಿ ಫ್ರೆಶ್ ಆಗಿ ಹಾಕ್ತೀರಾ? ಅದೆಲ್ಲ ಡೈಲಿ ಫ್ರೆಶ್ ಬರುತ್ತೆ, ಬೆಳಿಗ್ಗೆ ಬರುತ್ತೆ. ಓಕೆ, ಮಧ್ಯಾಹ್ನ ಅಷ್ಟೊತ್ತು ಎಲ್ಲ ಖಾಲಿ ಆಗುತ್ತೆ. ಚೆನ್ನಾಗಿದೆಯಾ ರೆಸ್ಪಾನ್ಸ್ ಇಲ್ಲಿ? ಹೌದು, ಮಧ್ಯಾಹ್ನ ಅಷ್ಟೊತ್ತೆಲ್ಲ ಖಾಲಿ ಆಗೋಗುತ್ತೆ. ಓಕೆ, ಕೆಲವು ಜಾಸ್ತಿ ಬೇಕಂದ್ರೆ ನೀವು ಆರ್ಡರ್ ಮಾಡ್ಕೊಂಡು ತರಿಸ್ಬೇಕಾಗುತ್ತೆ. ಓಕೆ, ಆರ್ಡರ್ ಮಾಡಿದ್ರೆ ಹಿಂದಿನ ದಿನ ಹೇಳಿದ್ರೆ ಎಷ್ಟು ಬೇಕು, ಏನು ಕ್ವಾಂಟಿಟಿ ಬೇಕು ಅಂತ ತರಿಸ್ಕೊಡ್ತೀವಿ. ನಿಮ್ದು ಬೇರೆ ಎಲ್ಲಿದೆ ಸ್ಟೋರ್ಸು? ನಮ್ದು ಇದೊಂದೇ. ಇದೊಂದೇ? ನೀವು ಈಗ ರೀಸೆಂಟಾಗಿ ಮಂಗಳೂರಿಂದ ಬಂದು ಹಾಕಿರೋದ ಅಥವಾ ಬೇರೆ? ನಾನು ಇಲ್ಲಿ 3 ವರ್ಷ ಆಯಿತು ಬೆಂಗಳೂರಲ್ಲಿ, ಇದ್ದು ಇಲ್ಲಿ ಅಂಗಡಿ ಹಾಕಿ 1 ವರ್ಷ ಆಯಿತು ಅಷ್ಟೇ. ಏನು ಸರ್ ಅಷ್ಟು ಫೇಮಸ್ ಮಂಗಳೂರು ಸ್ಟೋರ್ ಅಂದರೆ ಎಲ್ಲ ಜನ ಇಂಟ್ರೆಸ್ಟ್ ಬರ್ತಾರಲ್ಲ? ಬರೀ ಮಂಗಳೂರವ್ರು ಅಂತಲ್ಲ, ಬೆಂಗಳೂರವರು ಯಾವ ಬೆಂಗಳೂರು ಅಂತಲ್ಲ, ಯಾವ ಊರವ್ರು ಬಂದ್ರು ಅವ್ರು ಬೇಕಾಗಿರೋ ಒಂದು ಮನೆ ಥರ ಇರುತ್ತೆ. ಏನಂದ್ರೆ ಹೋಮ್ ಮೇಡ್ ಐಟಮ್ಗಳು ಜಾಸ್ತಿ ಸಿಗುತ್ತೆ, ಹೋಮ್ ಮೇಡ್ ವಸ್ತುಗಳು. ಓಕೆ, ಅದೆಲ್ಲ ಜಾಸ್ತಿ ಸಿಗುತ್ತೆ. ಮತ್ತೆ ಏನು ನೋಡಿದ್ರು ಒಂದು ತಗೊಳ್ಳೋಣ ಅಂತ ಫೀಲ್ ಆಗುತ್ತೆ, ಆ ಥರ ತಿಂಡಿಗಳೆಲ್ಲ ಇರುತ್ತೆ. ಓಕೆ, ನೀವು ರೆಗ್ಯುಲರ್ ಆಗಿ ಏನು ತಿಂಡಿಗಳು ಹಾಕಿಸ್ತೀರಾ? ಲೈಕ್ ತಿಂಡಿ ಮಾತ್ರ ರೆಗ್ಯುಲರ್ ಆಗಿ ಈ ಥರ ಮಂಗಳೂರು ಕುರು ತಿಂಡಿ, ಕೊಬ್ಬರಿ ಎಣ್ಣೆಲಿ ಕರೆದಿರೋ ಚಿಪ್ಸು, ಕೊಬ್ಬರಿ ಇದು ಕೊಬ್ಬರಿ ಎಣ್ಣೆಲೇ ಕರೆದಿರೋ ಇದು ಹಲಸಿನಕಾಯಿ ಚಿಪ್ಸು. ಓಕೆ, ಮತ್ತೆ ಒಳ್ಳೆ ಹಲಸಿನ ಹಪ್ಪಳ ಇದೆ. ಓಕೆ, ಇದೆಲ್ಲ ಫೇಮಸ್ ಮಂಗಳೂರು ಹಲಸಿನ ಹಪ್ಪಳ, ಉಪ್ಪಿನಕಾಯಿಗಳು, ಓಕೆ, ಸಂಡಿಗೆ ಮೇಲ್ಗಡೆ. ಓಕೆ, ಇದೆಲ್ಲ ನೀರು ದೋಸೆ ಅದು ಇದೆಲ್ಲ ರೆಗ್ಯುಲರ್ ಆಗಿ. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐಟಮ್ಸ್ ಎಲ್ಲ ಇಲ್ಲಿ ನೋಡೋದಕ್ಕೂ. ನಾವು ತಗೊಂಡು ಸ್ವೀಟ್ಸ್ಗಳಿರುತ್ತೆ, ಬೆಣ್ಣೆ 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 ಬೆಣ್ಣೆಲ್ಲೇ ಮಾಡಿದ್ದಾರೆ. ಹೌದಾ, ಹೋಮ್ ಮೇಡ್ ಅದು?
ಎಷ್ಟು ಗ್ರಾಮ್ ಇದೆ ಅದು? ಇದು 200 ಗ್ರಾಮ್ ಇದೆ, 160 ರೂಪೀಸ್. ಓಕೆ ಓಕೆ. ಇದು ಬಂದು ಮಾಲ್ಪೋವಾ ಅಂತ. ಓಕೆ. ಮೂರು ಕಜ್ಜಾಯ ಅಂತ. ಇಲ್ಲಿ ಬಂದು ಯಾವ್ದಲ್ ಮಾಡಿರ್ತಾರೆ ಅದನ್ನ? ಇದನ್ನ ಮೈದಾದಲ್ ಮಾಡಿರ್ತಾರೆ. ಓಕೆ. ತುಂಬಾ ಟೇಸ್ಟ್ ಆಗಿರುತ್ತೆ ಸ್ವೀಟ್. ಓಕೆ. ಲಾಡು. ಓಕೆ. ಗೋಧಿ ಲಾಡು. ಓಕೆ. ಎಲ್ಲುಂಡೆ ಸ್ಪೆಷಲಿ ಸ್ಪೆಷಲ್ ಎಲ್ಲುಂಡೆ. ಓಕೆ. ತುಂಬಾ ಚೆನ್ನಾಗಿರುತ್ತೆ. ಓಕೆ. ಇದು ಬಂದು ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿ ಎಲ್ರಿಗೂ ಇಷ್ಟ. ಇದು ಹಾಲ್ಪೋವಾ. ನಾವು ರೆಗ್ಯುಲರ್ ಆಗಿಲ್ಲ, ಪೆಣೂರಿ ಅಂತ ಮಾಡ್ತೀರಲ್ಲ. ಇದೆ ಪೆಣೂರಿನ ಇದೆ. ಇಲ್ಲಿ ಚಿರೋಟಿ ಅಂತಾರೆ. ಮಂಗಳೂರು ಕಡೆ ಪೆಣೂರಿ ಅಂತಾರೆ. ಓಕೆ. ಇಲ್ಲಿರೋದು ಚಿರೋಟಿ ಅಂತ. ಹಾ, ದೊಡ್ಡದು ಸಿಗುತ್ತಲ್ಲ ಚಿರೋಟಿ ಆತರ. ನೀವು ಕೇಳಿದ್ರೆ ಚಿರೋಟಿ ಅಂತ, ಆ ಚಿರೋಟಿ ಹೌದು. ಅದು ಮಂಗಳೂರು ಕಡೆ ಕೇಳಿದ್ರೆ ಇದು ಪೆಣೂರಿ ಅಂತ. ಓಕೆ, ಥ್ಯಾಂಕ್ ಯು. ನೀವೇ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಏನೇನು ಐಟಮ್ಸ್ ಸಿಗುತ್ತೆ ಅಂತ ನೋಡಿ. ಇಲ್ಲಿ ಹಲಸಿನಕಾಯಿ ಹಪ್ಪಳ ಇದೊಂದು ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ತೊಗೊಂಡು ಟ್ರೈ ಮಾಡಿ. ಆಮೇಲೆ ಇದು ಮಸಾಲೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ. ನಿಮಗೆ ಇದನ್ನೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ಶಾಪಿಗೆ ಬಂದುಬಿಟ್ಟು ಇದನ್ನು ಕೊಂಡ್ಕೊಂಡು ತೊಗೊಂಡೋಗಿ ಮನೇಲಿ ಜಸ್ಟ್ ಫ್ರೈ ಮಾಡ್ಕೊಂಡು ತಿನ್ನೋದಷ್ಟೇ. ಟ್ರೈ ಮಾಡಬೇಕು. ಆಮೇಲೆ ಇದ್ರ ಜೊತೆಗೆ ಇಲ್ಲಿ ಸಖತ್ತಾಗಿರೋ ಸ್ವೀಟ್ ಐಟಮ್ಸ್, ಮಂಗಳೂರು ಸ್ವೀಟ್ ಐಟಮ್ಸ್ ಸಿಗುತ್ತೆ. ನಮ್ಮ ಓನರ್ ಮಾತಾಡಿದಾಗೆ ಇಲ್ಲಿ ಪೆಣೂರಿ ಮತ್ತು ಹಲವಾರು ಉಂಡೆಗಳು ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಟ್ರೈ ಮಾಡಿ. ಇದು ನೋಡಿ, ಇಲ್ಲಿ ರಸಮ್ ಪೌಡರ್ ಹಾಗೂ ರಸಮ್ ಪೇಸ್ಟ್ ಅಂತ ಎಲ್ಲ ಸಿಗುತ್ತೆ. ಜಸ್ಟ್ ಇದನ್ನು ನೀರಲ್ಲಿ ಹಾಕಿ, ಫ್ರೆಶು ಇನ್ಸ್ಟ್ಯಾಂಟ್ ಪೇಸ್ಟ್ ಇದೆಲ್ಲ, ಇದನ್ನು ನೀರಲ್ಲಿ ಹಾಕಿ ಬಾಯ್ಲ್ ಮಾಡೋದಷ್ಟೇ. ವೆರೈಟೀಸ್ ಆಫ್ ಚಟ್ನಿ ಪುಡಿ ಇದೆ. ಇದೆಲ್ಲ ಪುಳಿಯೋಗರೆ, ಗೊಜ್ಜು ಹಾಗೂ ಪೌಡರ್ ಎರಡೂ ಸಿಗುತ್ತೆ. ಇದೆಲ್ಲ ಅಥೆಂಟಿಕ್ ಹೋಮ್ ಮೇಡ್ ಐಟಮ್ಸ್, ಡೈರೆಕ್ಟ್ ಮ್ಯಾಂಗ್ಳೂರಿಂದ ಬರುತ್ತೆ. ನೀವು ಇಷ್ಟಪಡೋರಾದರೆ ಹೋಮ್ ಮೇಡ್ ಐಟಮ್ಸು ಇದಕ್ಕೆ ಬಂದು ನೀವು ಕೊಂಡ್ಕೊಂಡು ತೊಗೊಂಡೋಗಿ ಟ್ರೈ ಮಾಡಿ. ನಿಮಗೆ ನೀರು ದೋಸೆ, ಕೊಟ್ಟೆ ಕೊಡುಬು, ಪತ್ರೊಡೆ ಇಂಥ ಐಟಮ್ ಎಲ್ಲ ಬೇಕಂದರೆ ನೀವು ಬೆಳಿಗ್ಗೆ ಬರಬೇಕಾಗುತ್ತೆ. ಯಾಕಂದರೆ ಮಧ್ಯಾಹ್ನದ ಮೇಲೆ ಅಥವಾ ಸಂಜೆ ಹೆಂಗೆ ಬಂದರೆ ಖಾಲಿ ಆಗೋಗ್ಬಿಟ್ಟಿರುತ್ತೆ. ಬೆಳಿಗ್ಗೆ ಆದಷ್ಟು ಒಂದು 10-12 ಅಷ್ಟೊಳಗೆ ಬಂದರೆ ನಿಮಗೆ ಐಟಮ್ಸ್ ಎಲ್ಲ ಸಿಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವೇನಾದರೂ ಡಿಫ್ರೆಂಟಾಗಿ ವಿಶೇಷವಾದ ಡಿಫ್ರೆಂಟ್ ಬಿಸ್ನೆಸ್ ಮಾಡ್ತಿದ್ರೆ ನನಗೆ ಮೆಸೇಜ್ ಮಾಡಿ. ನಾನು ನಿಮ್ಮಲ್ಲಿ ಬಂದು ಆದಷ್ಟು ಬೇಗ ಒಂದು ವಿಡಿಯೋ ಮಾಡ್ತೀನಿ. ತಿನ್ನೋ ಐಟಮ್ ಜೊತೆಗೆ ಕೆಲವೊಂದು ಆಯುರ್ವೇದಿಕ್ ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಲವಾರು ತೈಲಗಳು ಇದೆ, ಹೇರ್ ಆಯಿಲ್ ಮಿಕ್ಸ್, ಅಥೆಂಟಿಕ್ ಆಯುರ್ವೇದಿಕ್ ಡಿಫ್ರೆಂಟ್ ಹರ್ಬ್ಸ್ ಹಾಕಿ ಮಾಡಿರೋಂಥ ಒಂದು ಹೇರ್ ಆಯಿಲ್ ಇದೆ. ಆಮೇಲೆ ಹಲವಾರು ಫೇಸ್ ಪ್ಯಾಕ್ ಕೂಡ ಇದೆ.